ರಾಮಲಲ್ಲ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಗಣ್ಯರು ಆಗಮಿಸುತ್ತಿದ್ದಾರೆ. ಈಗಾಗಲೇ ಆಹ್ವಾನ ಪತ್ರಿಕೆ ಪಡೆದಿರುವಂತಹ ಕ್ಯಾಲಿಫೋರ್ನಿಯಾದ ಉಮಾಶಂಕರ್ ದೀಕ್ಷಿತ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರು ಕರ್ನಾಟಕದವರು, ಕೋಲಾರ ಮೂಲತವದವರು, 30 ವರ್ಷಗಳಿಂದ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿದ್ದಾರೆ, ಜೊತೆಗೆ ಅಲ್ಲಿ ಕನ್ನಡದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸಿದ್ಧಿ ವಿನಾಯಕ ಟ್ರಸ್ಟ್ ಅನ್ನ ಸ್ಥಾಪಿಸಿ ಸಾಕಷ್ಟು ಕನ್ನಡ ಸೇವೆಗಳು, ಜೊತೆಗೆ ಕಲ್ಚರ್ಗೆ ಸಂಬಂಧಪಟ್ಟಂತಹ ಧಾರ್ಮಿಕ ಸೇವೆಗಳನ್ನು ಮಾಡೋದ್ರಲ್ಲಿ ತಮ್ಮದೇ ಆದಂತಹ ಒಂದು ಕೆಲವೊಂದಿಷ್ಟು ಸೇವೆಗಳನ್ನು ಮುಖಾಂತರವಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಈಗಾಗಲೇ ಅವರು ಇನ್ವೈಟಿವ್ ಕೂಡ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಅಯೋಧ್ಯೆಗೆ ಬಂದಿದ್ದೀರಿ, ತಮಗೂ ಕೂಡ ಆಮಂತ್ರಣ ಇದೆ. ಥ್ಯಾಂಕ್ಸ್. ಹೇಗೆ ಅನಿಸ್ತಾ ಇದೆ? ನಾವು ಭಾಗ್ಯವಂತರು ಸರ್, ಯಾಕಂದ್ರೆ ನಮ್ಮ ಸಮಯದಲ್ಲಿ ರಾಮಲಲ್ಲ ಪ್ರತಿಷ್ಠೆ ಆಗ್ತಿದೆ. ಎಷ್ಟೋ ಜನ ಹೋರಾಡಿದಕ್ಕೋಸ್ಕರ ಮಾಡಿದವ್ರು ಇವತ್ತೆಲ್ಲ ಸ್ವರ್ಗದಲ್ಲಿ ರಾಮನ ಹತ್ರ ಇದ್ದಾರೆ. ನಮಗೆ ಇದನ್ನು ನೋಡೋಂಥ ಭಾಗ್ಯ ಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಅನಿಸ್ತಿದೆ. ನಮಗೆ ಆಹ್ವಾನ ಕೊಟ್ಟು ನಾವು ನಾಳೆ ಅಲ್ಲಿ ಭಾಗವಹಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ. ಎಷ್ಟು ದಿನಗಳ ಕಾಲ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ತಾವು ಭಾಗಿಯಾಗಲಿದ್ದೀರಿ, ಜೊತೆಗೆ ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂಥ ತಮ್ಮನ್ನ ತಾವು ಸೇವೆಯಲ್ಲಿ ಅರ್ಪಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಿ ಅಂತ? ನಮಗೆ ಆಹ್ವಾನ ಕೊಟ್ಟಿದ್ದಾರೆ. ಇವತ್ತಿಂದ ಒಂದು 3 ದಿನಗಳ ಕಾಲ ಒಳಗಡೆ ಹೋಮಾದಿಗಳಿಗೆಲ್ಲ ಅವ್ರ ಆಗಮನ ಪ್ರಕಾರ ಅವರ ಅರ್ಚಕರು ನಮಗೆ ಪೇಜಾವರ ಸ್ವಾಮಿಗಳು ಇವರೇನು ಅದನ್ನು ನಾವು ಮಾಡ್ತೇವೆ. ಪ್ರತಿಷ್ಠೆ ಆದ ಸೆಕೆಂಡ್ ಡೇಯಿಂದ ನಾವು ಅಮೆರಿಕಾದಿಂದ 6 ಜನ ಡೆಲಿಗೇಟ್ಸ್ ಬಂದಿದ್ದೀವಿ. ಒಂದು 20,000 ಜನಕ್ಕೆ ಇಲ್ಲಿ ಅನುದಾನ ಮಾಡಬೇಕು ಅಂತ ಅದು ಆ ಕಾರಣದಿಂದ ಇಲ್ಲಿ ಬಂದಿದ್ದೀವಿ. ಒಂದು ವಿಚಾರ ಕೇಳ್ಪಟ್ಟೆ, ತಾವು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾಗಲೇ ಅಯೋಧ್ಯೆಗೆ ಏನಾದರೂ ಒಂದು ಕಾಣಿಕೆಯನ್ನು, ಕೊಡುಗೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಿಂದಾಗಿ ಚಿನ್ನಕ್ಕೆ ಸಂಬಂಧಪಟ್ಟ ಚಿನ್ನದ ಒಂದು ಗಟ್ಟಿಯನ್ನು ತಾವು ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕೇಳ್ಪಟ್ಟೆ, ಏನದು? ನಾವು ರಾಮರಿಗೆ ಕಿರೀಟ ಮಾಡಬೇಕು 1 ಕೆಜಿಯಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಅನೌನ್ಸ್ ಮಾಡಿದೆ. ಭಕ್ತಾದಿಗಳಿಂದ ನಮಗೆ ನಾನು ಸೇರಿ 1 ಕೆಜಿ ಗೋಲ್ಡ್ ಕಲೆಕ್ಟ್ ಆಯಿತು. ಆ ದುಡ್ಡನ್ನು ಕರ್ನಾಟಕಕ್ಕೆ ಕಳಿಸಿ ಬ್ಯಾಂಕಲ್ಲಿ ಗೋಲ್ಡ್ ಕೊಂಡ್ಕೊಂಡು ರವಿಕುಮಾರ್ IAS ಆಫೀಸರ್ ವತಿಯಿಂದ ಯೋಗಿ ಆದಿತ್ಯನಾಥರನ್ನು ಮೀಟ್ ಮಾಡಿ ಅವ್ರಿಗೆ ವಿಷಯ ತಿಳಿಸಿ ರಾಮಲಲ್ಲ ಟ್ರಸ್ಟಲ್ಲಿ ಚಂಪತ್ರಾಯ್ ಮತ್ತು ಗೋಪಾಲ್ಜಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ಕಿರೀಟ ಮಾಡಿದಾಗ ನಾವು ಕಿರೀಟನ ಮಾಡಿಸಿ ದೀಕ್ಷಿತರೆ ಅಂತ ಹೇಳಿದ್ರು. ಇದೆಲ್ಲರಿಗೂ ಸೇರಬೇಕು, ನಂದೊಬ್ಬಂದೇ ಅಲ್ಲ, ನಾನು ಏನಿದ್ರೂ ಭೋಗಿ, ಅವರೆಲ್ಲ ಇಂಜನ್, ಅದಕ್ಕೋಸ್ಕರ ಬಂದು ಮಾಡಿದ್ದೀವಿ. ಕ್ಯಾಲಿಫೋರ್ನಿಯಾದಲ್ಲಿ ಈ ರೀತಿಯಾದಂತಹ ಒಂದು ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದೀರಿ, ಅಲ್ಲಿನ ತಮ್ಮ ಸೇವೆಗಳ ಬಗ್ಗೆ, ಜೊತೆಗೆ ಈಗ ರಾಮ ಜನ್ಮಭೂಮಿ ಉದ್ಘಾಟನೆ ಆಗ್ತಾ ಇದೆ, ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ರಾಮಲಲ್ಲ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗ್ತಾ ಇದೆ, ಇದೆಲ್ಲವನ್ನು ತಾವು ದೂರದಿಂದ ನೋಡೋದಾದ್ರೆ, ನೋಡ್ತಾ ಇದ್ರಿ ದೂರದಲ್ಲಿ, ಈಗ ಇಲ್ಲೂ ಕೂಡ ಇದ್ದೀರಿ, ಅಲ್ಲಿನ ಸೇವೆಗಳನ್ನ ಇಲ್ಲಿ ಈಗ ಬಂದು ಮಾಡ್ತಾ ಇದ್ರಿ? ಹೌದು ಸರ್, ಅಲ್ಲಿ ನಾವು 2 ದೇವಾಲಯಗಳು ಮಾಡಿದೀವಿ. ಎರಡನ್ನು ಚರ್ಚ್ ತಗೊಂಡು ನಾವು ಕನ್ವರ್ಟೆಡ್ ಟು ಹಿಂದೂ, ಅಂದ್ರೆ ಚರ್ಚ್ಗಳು ಮಾರ್ಬಿಟ್ರು, ನಾವು ಅಲ್ಲಿ ಮಾಡಿದೀವಿ. ನಮ್ಮಲ್ಲಿ 14 ಜನ ಅರ್ಕ್ಷರಿದ್ದಾರೆ, 3 ಜನ ಅಡಿಗೆಯವರು ಇದ್ದಾರೆ, 30,000 ಜನ ಊಟ ಮಾಡ್ತಾರೆ ಪ್ರತಿದಿನ. ಪ್ರತಿ ತಿಂಗಳಿಗೆ ಪ್ರತಿದಿನ 1,000 ಜನ ಊಟ ಮಾಡ್ತಾರೆ. ವೀಕೆಂಡ್ ಅಲ್ಲಿ 2-3 ಸಾವಿರ ಜನ. ಮತ್ತೆ ಹೋಮ್ಲೆಸ್ಗೆ ಎವ್ರಿ ವೀಕ್ 1,000 ಜನಕ್ಕೆ ಊಟ ಕಳಿಸ್ತೀವಿ. ನಾವು ಮಾಡಿರೋ ಉದ್ದೇಶ ಅಂದ್ರೆ MS ಮಾಡೋದಕ್ಕೋಸ್ಕರ ವಿದ್ಯಾರ್ಥಿಗಳು ಭಾರತ ದೇಶದಿಂದ ಬರ್ತಾರೆ. ನಮಗೆ ಭಾರತೀಯರಷ್ಟೇ, ಇಲ್ಲಿ ಕನ್ನಡ, ತೆಲುಗು, ತಮಿಳಿನಿಂದ ನಾವೆಲ್ಲ ಭಾರತೀಯರು. ಯಾರೇ ಬಂದರೂ 4 ವರ್ಷ ಅವರು ಕೋರ್ಸ್ ಆಗೋ ತನಕ ನಮ್ಮ ದೇವಾಲಯದ 2 ಹೊತ್ತು ಊಟ ಮಾಡೋದು, ಊಟ ಫ್ರೀ. ಅಲ್ಲಿ ಬಂದಾಗ ಸಮ್ ಕಂಪನಿ CEOs ಅವ್ರಿಗೆ ಮೀಟ್ ಆಗಿ ಎಲ್ಲಿಂದ ಬಂದಿದ್ದೀರಾ, ಏನು ಅಂತ ಕೇಳ್ತಾರೆ. ನಾನು ಇಂಥ ಕಾಲೇಜಲ್ಲಿ MS ಮಾಡಿದ್ದೀನಿ. ವಾಟ್ ಈಸ್ ಯುವರ್ ಕೋರ್ಸ್? ಓ, ನಿಂದು ಇಂಥ ಕೋರ್ಸಾ, ಅಪ್ಲಿಕೇಶನ್ಸಾ, ಕಂಪ್ಯೂಟರ್ಸಾ? ನಿನ್ನ ಕೋರ್ಸ್ ಆದಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡು. ಅಲ್ಲಿ ಅವರು H1 ಮಾಡಿ ಅಲ್ಲೇ ಕೆಲಸ ಕೊಡ್ತಾರೆ. ಅದು ಮೀಡಿಯೇಷನ್ ಆಯಿತು ನಮ್ಮ ದೇವಾಲಯ ಅಲ್ಲಿ, ಅದಕ್ಕೋಸ್ಕರ ನಾವು ಮಾಡಿದ್ದೀವಿ. ಉಮಾಶಂಕರ್ ದೀಕ್ಷಿತ್ ಅವರೇ, ತಾವೀಗ ಅಯೋಧ್ಯೆಯ ಈ ಒಂದು ಪುಣ್ಯ ಸ್ಥಳದಲ್ಲಿದ್ದೀರಿ, ಜೊತೆಗೆ ಅಮೆರಿಕದಿಂದ ತಮ್ಮ ತಂಡವು ಕೂಡ ಬಂದಿದೆ. ಪ್ರತಿಯೊಬ್ಬರು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಅಮೆರಿಕದಲ್ಲಿ ನೆಲೆಸಿರುವಂತಹ ಕನ್ನಡದ ಜನತೆಗೆ, ಅಮೆರಿಕನ್ನರಿಗೂ ಕೂಡ ಯಾವ ಸಂದೇಶವನ್ನು ಕೊಡೋದಕ್ಕೆ ತಾವು ಇಷ್ಟಪಡ್ತೀರಿ ಅಂತ? ಈ ನೆಲದಿಂದ ಜೈ ಶ್ರೀರಾಮ್. ಎಲ್ಲ ಕನ್ನಡಿಗರಿಗೂ ಮತ್ತು ಸಮಸ್ತ ಭಾರತೀಯರಿಗೂ ನಮ್ಮ ಸಂಸ್ಕೃತಿ, ಸನಾತನ ಧರ್ಮ ಅಲ್ಲೂ ನಾವು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ವಿಸಿಟ್ ಮಾಡಿ ಇಲ್ಲಿನ ಸಂಪ್ರದಾಯ ಸಂಸ್ಕೃತಿ ತಿಳ್ಕೊಂಡು ಇದೇ ರೀತಿ ನಿಮ್ಮ ಮಕ್ಕಳಿಗೂ ಅಲ್ಲಿ ನಮ್ಮ ಸನಾತನ ಕಲಿಸಿ ನೀವು ಚೆನ್ನಾಗಿರಬೇಕು ಅಂತ ನನ್ನ ಸಂದೇಶ ಸರ್. ಹೇಗೆ ಸರ್ ಕೋಲಾರ ಮತ್ತು ಅಮೆರಿಕಕ್ಕೆ ಸಂಬಂಧ ಹೇಗೆ? 30 ವರ್ಷಗಳ ಸುದೀರ್ಘವಾದಂತಹ ಪಯಣವನ್ನ ತಾವಲ್ಲಿ ಬಿಡನ ಬಿಟ್ಟಿದ್ದೀರಿ. ನಾನು ಮಾಲೂರು ಜೂನಿಯರ್ ಹೈಸ್ಕೂಲಲ್ಲಿ ಓದಿದ್ದು, ಮಾಗಡಿ ಕನ್ನಡ ಪಾಠಶಾಲೆಯಲ್ಲಿ ವೇದಾಧ್ಯಯನ ಮಾಡಿ ಪುಟ್ಟರಸಿಂಹಶಾರ ಸನ್ನಿಧಾನದಲ್ಲಿ, ಅಲ್ಲಿಂದ ನನಗೆ ಮಹರ್ಷಿ ಮಹೇಶ್ ಯೋಗಿ ಸಂಸ್ಥೆಯಲ್ಲಿ ಕೆಲಸ ಸಿಕ್ತು. ಶ್ರೀ ಶ್ರೀ ರವಿಶಂಕರ್ ಅವರು ನಾವು 1979ರಲ್ಲಿ ಜೊತೆಯಲ್ಲಿದ್ದು, ನಾನು ಅಮೆರಿಕಾಗೆ ಡಾಕ್ಟರ್ ಸುಧೀನ್ ವಿಠಲ್ ಜಗದೀಶ್ ಅಂತ ಕರೆಸ್ಕೊಂಡ್ರು. ಶಿವಷ್ಣು ಟೆಂಪಲ್ ನನಗೆ ಮಾರ್ಗದರ್ಶನ ಮಾಡಿತು. ಅಲ್ಲಿ ಚೆನ್ನಾಗಿ ಜನಗಳು ಹಿಡಿದು ಮತ್ತೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ನನ್ನ ಭಗವಂತ ನನಗೂ ಚೆನ್ನಾಗಿ ಕೊಟ್ಟಿದ್ದ. ಏನು ನಮ್ಮ ಜೊತೆಯಲ್ಲಿ ಬರಲ್ಲ,
ಎಷ್ಟು ವಿದ್ಯೆ ಓದಿದ್ರು ಏನ್ ಮಾಡಿದ್ರು ನೋಬಡಿ ಈ ಸಲಹೆ. ದೇವಾಲಯ ಮಾಡಿದ್ರೆ ಮುಂದಿನ ನಮ್ಮ ಪೀಳಿಗೆಗೆ ಅಲ್ಲಿ ದೇವಾಲಯ ಇರುತ್ತೆ, ನಮ್ಮ ಸಂಸ್ಕೃತಿ ಆಗುತ್ತೆ ಅಂತ ಆ ಉದ್ದೇಶದಿಂದ ಟೆಂಪಲ್ ಮಾಡಿ ಅಲ್ಲಿ ಚೆನ್ನಾಗಿ ಜನಗಳಿಗೆ ಸೇವೆ ಮಾಡೋ ಭಾಗ್ಯ ಕೊಟ್ಟ. ನಮ್ಮ ಕಾಲದಲ್ಲಿ ರಾಮರ ಅಲ್ಲ ಆಗಿದೆ, ನಾವೆಲ್ಲ ಸಂತೋಷ. ನಿಮ್ಮ ಪವರ್ ಟಿವಿಯವರು ಇದೇ ರೀತಿ ಚೆನ್ನಾಗಿ ಬೆಳೆದು ಭಗವಂತ ನಿಮಗೂ ಚೆನ್ನಾಗಿ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಶ್ರೀರಾಮ್, ಜೈ ಹಿಂದ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಧನ್ಯವಾದ. ಇದಿಷ್ಟು ಕ್ಯಾಲಿಫೋರ್ನಿಯಾದಿಂದ ಆಗಮಿಸಿರುವಂತಹ ಉಮಾಶಂಕರ್ ದೀಕ್ಷಿತ್ ಅವರ ಮಾತುಗಳು. ಸಹಜವಾಗಿ ಹೊರ ರಾಜ್ಯದಲ್ಲಿ ತಮ್ಮನ್ನ ತಾವು ಕನ್ನಡದ ಕೆಲಸಗಳನ್ನು ಮಾಡುವಂಥದ್ದು ಸಹಜ ಒಂದು ಪ್ರಕ್ರಿಯೆ, ಅದು ಕೂಡ ಚಾಲೆಂಜ್. ಆದರೆ ವಿದೇಶದಲ್ಲಿ ಹೋಗಿ ಸುಮಾರು 30 ವರ್ಷಗಳಿಂದ ಕನ್ನಡದ ಸೇವೆಯನ್ನು ಮಾಡ್ತಿರುವಂತಹ ಉಮಾಶಂಕರ್ ಅವರು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಚಾಲೆಂಜಿಂಗ್ ಕೆಲಸವನ್ನ ಅವರನ್ನ ಮೆಚ್ಚುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಯೋಧ್ಯೆಯ ಕರಸೇವಕ್ಪುರದಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.